ನಮಸ್ಕಾರಗಳು ಅಂತ ಹೇಳಲ್ಲ, ಧನ್ಯವಾದಗಳು ಹೇಳ್ತೀನಿ. ಯಾಕಂದ್ರೆ ಇದೊಂದು ಫ್ಯಾಮಿಲಿ, ನಮ್ಮ ಒಂದು ಕುಟುಂಬ. ನಮ್ಮ ಕುಟುಂಬದಲ್ಲಿ ಒಬ್ರು ನಮ್ಮ ಬ್ರದರ್ ಆದಂತ ನವರಸನ್ ಅವರು ಒಂದು ಸಾಧನೆ ಮಾಡಿದ್ದಾರೆ ಇವತ್ತು. ಸೊ ಅವ್ರಿಗೆ ನೀವೆಲ್ಲ ವಿಶ್ ಮಾಡಕ್ಕೆ ಇವತ್ತು ಬಂದಿದ್ದೀರ. ಸೊ ತುಂಬಾನೇ ಖುಷಿ ಆಯ್ತು. ಧನ್ಯವಾದಗಳು ನನ್ನ ಕಡೆಯಿಂದ ಒಬ್ಬ ಅಣ್ಣನಾಗಿ ಅವ್ರಿಗೆ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂದ್ರೆ ಇವತ್ತು ಒಂದು ವರ್ಷ ಪೂರೈಸಿದೆ ಈ ಒಂದು ಸಮಾರಂಭಕ್ಕೆ ನನ್ನನ್ನು ಕರೆದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಯಾಕಂದ್ರೆ ಒಂದು ವರ್ಷದಲ್ಲಿ ಇದು ನಿಮ್ಮ ಒಬ್ಬರೇ ಒಬ್ಬರ ಒಂದು ಸಾಧನೆ ಅಲ್ಲ, ನಿಮ್ಮ ಇಡೀ ತಂಡ, ಎಲ್ಲ ನಿಮ್ಮ ಟೆಕ್ನಿಷಿಯನ್ಸ್ಗಳಾಗಲಿ, ಬ್ಯಾಕ್ ಸ್ಟೇಜಲ್ಲಿ ಎಷ್ಟು ಜನ ಕೆಲಸ ಮಾಡಿದ್ದಾರೆ, ಇವತ್ತು ಎಲ್ಲ ನಿಮ್ಮನ್ನು ಇಲ್ಲವರೆಗೂ ಕರ್ಕೊಂಬಂದಿದ್ದಾರೆ, ನಿಮ್ಮ ಎಫರ್ಟು. ಸೊ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ವಾರ್ಷಿಕೋತ್ಸವದ ಶುಭಾಶಯಗಳು ತಿಳಿಸ್ತಾ, ಇವತ್ತು ನಾನು ಬಂದಾಗ ಎಷ್ಟು ಕಾರ್ಯಕ್ರಮಗಳು ಆಗಿದೆ ಇಲ್ಲಿ ಪೂರೈಸಿದ್ದೀರಾ ಅಂತ, 216 ಅಂದರು. ಸೊ ಭಾಳಷ್ಟು ಶ್ರಮ ಪಟ್ಟಿದ್ದೀರ. ಈ ಒಂದು 216 ಪ್ರೋಗ್ರಾಮ್ಗಳು ಒಂದು ಒಂದು ಜಾಗದಲ್ಲಿ ನಡಿಬೇಕು ಅಂದರೆ ಅದೊಂದು ಇಡೀ ಟೀಮ್ ವರ್ಕ್ ಎಲ್ಲರೂ ಸೇರಿ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ಸಿನಿಮಾ ಇಂಡಸ್ಟ್ರಿಗೆ ನನ್ನ ಕಡೆಯಿಂದ ಒಂದು ಕೊಡುಗೆ ಕೊಡಬೇಕು ಅಂತ ನೀವು ಒಂದು ಇಲ್ಲಿ ಒಂದು ಜಾಗದಲ್ಲಿ ಮಾಡಿದ್ದೀರ. ಯಾಕಂದರೆ ನಾನು ಫಸ್ಟು ನವರಸನ್ ಅವ್ರನ್ನ ನೋಡಿದ್ದು ಬೇರೆ ಒಂದು ಮಾಧ್ಯಮದ ಮೂಲಕ. ಯಾಕಂದರೆ ಹೆಸರು ಹೇಳಿದ್ರೆ ತಪ್ಪಾಗತ್ತೆ, ತಪ್ಪಾಗಲ್ಲ ಅಂದ್ರೂ ಪರವಾಗಿಲ್ಲ, ಶ್ರೇಯಸ್ ಮೀಡಿಯಾ ಅಲ್ಲಿದ್ದರು. ಸೊ ಅಲ್ಲಿಂದ ನನಗೆ, ನಾನು ಇವತ್ತಿಗೂ ಶ್ರೇಯಸ್ ಮೀಡಿಯಾ ನವರಸನ್ ಅವರು ಅಂತ ನಾನು ಸೇವ್ ಮಾಡ್ಕೊಂಡಿದ್ದೀನಿ. ಸೊ ಅಲ್ಲಿಂದ ನನಗೆ ಲಂಕಾಸುರ ಶೆರೆಟನ್ ಹೋಟೆಲಲ್ಲಿ ನಾನು ಬಂದಾಗ ನನಗೆಲ್ಲ ಪ್ರಿಪೇರ್ ಮಾಡಿಕೊಟ್ರು, ಇದೇ ಥರದ ಒಂದು ಸ್ಕ್ರೀನು ಇದೆಲ್ಲ ಪ್ರಿಪೇರ್ ಮಾಡಿ ಭಾಳಷ್ಟು. ಬಟ್ ನನಗೆ ಅಲ್ಲಿನ ಒಂದು ಪ್ರೈಸ್ ಡಿಫ್ರೆನ್ಸ್ ಅದಾದ್ಮೇಲೆ ನನಗೆ ಹೇಳಿದ್ರು ಈ ಥರ ನಾನೇ ಮಾಡ್ತಿದ್ದೀನಿ ಸರ್ ಅಂತೇಳಿ. ಸೊ ತುಂಬಾನೇ ಖುಷಿ ಆಯಿತು. ನಾವು ಇಲ್ಲಿ ಅವ್ರು ಇವತ್ತು ಇಷ್ಟೊಂದು ಕಾರ್ಯಕ್ರಮಗಳು ನಮ್ಮನ್ನೆಲ್ಲ ಇವತ್ತು ಇಷ್ಟು ಜನ ಎಲ್ಲ ಸೇರಿದ್ದೀವಿ ಅಂದರೆ ಬಿಕಾಸ್ ಅವರ ಒಂದು ಗುಣ, ಅವರ ವ್ಯಕ್ತಿತ್ವ. ಅದಾದಮೇಲೆ ಇವತ್ತು ಅವರು ಇಷ್ಟು ಸಾಧನೆ ಮಾಡ್ತಿದ್ದಾರೆ ಅಂದರೆ ಅವರು ಒಬ್ಬ ನಿರ್ಮಾಪಕರು, ಅವರು ಒಬ್ಬ ವಿತರಕರು. ಸೊ ಒಬ್ಬ ನಿರ್ಮಾಪಕನ ಕಷ್ಟ ಏನು ಅಂತ ಗೊತ್ತಿರೋರು ಅವರು. ಸೊ ಅಲ್ಲಿ ಏನಾಗುತ್ತೆ ಅಂದರೆ ದೊಡ್ಡವರಾಗಿರಲಿ, ದೊಡ್ಡ ನಿರ್ಮಾಪಕರು ಚಿಕ್ಕ ನಿರ್ಮಾಪಕರು ಅಂತ ಇಲ್ಲದೆ ಎಲ್ರಿಗೂ ಯಾವುದೇ ಭೇದ ಭಾವ ತೋರಿಸ್ದೆ ಎಲ್ರಿಗೂ ಒಂದು ಮರ್ಯಾದೆ ಕೊಟ್ಟು ಗೌರವ ಕೊಟ್ಟು ಇವತ್ತು ಎಲ್ಲರೂ ಅಣ್ಣ ತಮ್ಮದ ಥರ ನೋಡ್ಕೊಂಡ್ರು. ಯಾಕಂದ್ರೆ ನಾನು ಕಂಟಿನ್ಯೂಸ್ ಸಿನಿಮಾಗಳು ಇಲ್ಲೇ ಮಾಡ್ತಿದ್ದೀನಿ. ಫೈಟರ್ ಆಯಿತು, ನೆಲ್ಸನ್ ಆಯಿತು, ಈಗ ಲಂಕಾಸುರ ಆಯಿತು, ಮಹದೇವ ಆಯಿತು. ಯಾವುದೇ ಒಂದು ಪ್ರೊಡ್ಯೂಸರ್ಗೆ ಒಂದು ಭಾರ ಆಗದೆ ಎಲ್ಲ ಅವರು ಒಬ್ಬ ಪ್ರೊಡ್ಯೂಸರ್ ಅವರ ಕಷ್ಟನ ಅರ್ಥ ಮಾಡ್ಕೊಂಡು ಮಾಡ್ತಿದ್ದಾರಲ್ಲ, ಥ್ಯಾಂಕ್ ಯು ಸೋ ಮಚ್. ಈ ಥರದ ಒಂದು ವೇದಿಕೆ ಸೃಷ್ಟಿ ಮಾಡಿಕೊಟ್ಟಿದ್ದಕ್ಕೆ ಆ್ಯಂಡ್ ಈ ಒಂದು ಜಾಗ ಆಗಲೇ ವೀರೇಶ್ ಥಿಯೇಟರ್ ಚಂದ್ರಣ್ಣ ಅವರು ಹೇಳ್ತಿದ್ರು ಭಾಳಷ್ಟು ಈ ಒಂದು ಜಾಗದ ಬಗ್ಗೆ, ಜಾಗದ ಮಹತ್ವದ ಬಗ್ಗೆ ಹೇಳ್ತಿದ್ರು. ಆನಂದ್ ಅಣ್ಣನವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತು ನನ್ನ ಯಂಗೆಸ್ಟ್ ಬ್ರದರ್, ಯಾವಾಗಲೂ ಹೇಳ್ತಿದ್ದೀನಿ, ಮೈ ಯಂಗೆಸ್ಟ್ ಬ್ರದರ್ ಯಂಗ್ ರೆಬಲ್ ಸ್ಟಾರ್ ಅಭಿಷೇಕ್ ಅಂಬರೀಶ್ ಅವರಿಗೆ, ಅವರ ಒಂದು ಸಿನಿಮಾ ಬ್ಯಾಡ್ ಮ್ಯಾನರ್ಸ್ ನಾನು ರೈಟ್ ಫ್ರಮ್ ಬಿಗಿನಿಂಗ್ ಫಸ್ಟ್ ಟೈಮ್ ಇಂದ ನೋಡ್ತಿದ್ದೀನಿ, ನಾನು ಹಾರೈಸ್ತಾ ಇದ್ದೀನಿ. ಅವರ ಸಿನಿಮಾನು ಇದೇ 24ನೇ ತಾರೀಕು ರಾಜ್ಯಾದ್ಯಂತ ತೆರೆ ಕಾಣ್ತಿದೆ, ಅವ್ರಿಗೂ ಒಳ್ಳೇದಾಗ್ಲಿ. ಹಾಗೆ ಬ್ರದರ್ ಚಂದನ್ಶೆಟ್ಟಿ ಅವ್ರಿಗೂ ಒಳ್ಳೇದಾಗ್ಲಿ, ಆ್ಯಂಡ್ ಸಂಜನ ಆನಂದ್ ಅವ್ರಿಗೆ ಆ್ಯಂಡ್ ಅಪೂರ್ವ ಮ್ಯಾಮ್ಗೆ ಎಲ್ರಿಗೂ ಒಳ್ಳೇದಾಗ್ಲಿ. ಆ್ಯಂಡ್ ನನಗೆ ನಿಶಾ ಮ್ಯಾಮ್ ನಾನು ಹೇಳ್ಕೊಂತಾನೆ ಇರ್ತೀನಿ, ಒಳ್ಳೇದಾಗ್ಲಿ, ಖಂಡಿತ ಒಳ್ಳೇದಾಗ್ಲಿ. ಆ್ಯಂಡ್ ಭಾಳಷ್ಟು ಜನ ಚೇತನ್ ಸರ್ ಅವರು ನನಗೆ ನಿನ್ನೆ ಮೊನ್ನೆ ಮಾತಾಡ್ತಿರ್ಬೇಕಾದ್ರೆ ನಿಮ್ಮ ಬಗ್ಗೆ ಭಾಳ ಹೇಳ್ತಿದ್ರು, ನೀವು ಇದಕ್ಕೆ ಭಾಗಿಯಾಗಿದ್ದೀರ ಅಂತ ನನಗೆ ಈಗ ಗೊತ್ತಾಯಿತು ಸರ್. ಆ್ಯಂಡ್ ಈಸ್ ಆಲ್ಸೋ ಒನ್ ಆಫ್ ದಿ ಮೋಸ್ಟ್ ಪ್ಯಾಷನೇಟ್ ಪ್ರೊಡ್ಯೂಸರ್ಸ್. ಅವರ ಒಂದು ವಾಮನ ಸಿನಿಮಾ ಅವ್ರದ್ದು ರೆಡಿ ಆಗ್ತಿದೆ, ರಿಲೀಸ್ಗೆ ರೆಡಿ ಆಗ್ತಿದೆ, ನಿಮಗೂ ಒಳ್ಳೇದಾಗ್ಲಿ ಸರ್. ಆ್ಯಂಡ್ ನಮ್ಮ ಎನ್ ಎಂ ಸುರೇಶ್ ಅವರು ಅಣ್ಣ, ನೀವು ಹೇಳ್ತಿದ್ರಿ ಎಷ್ಟೊಂದು ಥಿಯೇಟರ್ಗಳು ಉಳಿಸಿ ಆಮೇಲೆ ಸಿನಿಮಾಗಳು ಮಾಡಿ ಅಂತ, ಖಂಡಿತ ನಾವು ಮಾಡ್ತಾನೆ ಇದ್ದೀವಿ. ಯಾಕಂದ್ರೆ ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತೆ. ಇವತ್ತು ಆಫ್ಟರ್ ಬಿಫೋರ್ ಕೋವಿಡ್ ಒಂಥರ ಇತ್ತು ಅಣ್ಣ, ಇವತ್ತು ಆಫ್ಟರ್ ಕೋವಿಡ್ ಬೇರೆ ಥರನೇ ಇದೆ ಅಣ್ಣ. ಇವತ್ತು ಏನಾಗ್ತಿದೆ ಅಂದರೆ ಥಿಯೇಟರ್ಗೆ ಬರ್ತಿಲ್ಲ ಅಂತಲ್ಲ, ಥಿಯೇಟರ್ಗೆ ಸಿನಿಮಾಗಳನ್ನ ನಾವು ತರ್ತಿದ್ದೀವಿ, ಜನ ಬರ್ತಿಲ್ಲ. ಏನಕ್ಕೆ ಬರ್ತಿಲ್ಲ ಅಂದರೆ ಇವತ್ತು ಆಫ್ಟರ್ ಕೋವಿಡ್ ಏನಾಗಿದೆ ಅಂದರೆ ಇವತ್ತೆಲ್ಲ OTT ಪ್ಲಾಟ್ಫಾರ್ಮ್ಗಳು ಜಾಸ್ತಿಯಾಗಿ ಎಲ್ಲರ ಮನೆಗೆ ಬರ್ತೀನಿ. ಯಾಕಂದರೆ ನಾನು ಇವತ್ತು ಎಷ್ಟೊಂದು ಜನ ಮೀಟ್ ಮಾಡ್ತಿರ್ತೀನಿ, ಮೀಟ್ ಮಾಡಿದಾಗ ನಾನು ಈ ಥರ ಸಿನಿಮಾ ಬರ್ತಿದೆ ಅಂದರೆ ಯಾವತ್ತು OTTಲಿ ಬರುತ್ತೆ ಅಂತ ಕೇಳ್ತಿದ್ದಾರೆ, ಯಾವತ್ತು ಥಿಯೇಟರ್ ಬರ್ತಿದೆ ಅಂತ ಕೇಳ್ತಿಲ್ಲ. ಸೊ ಅದಕ್ಕೆ ನಾವು ಪ್ರಯತ್ನಗಳು ಪಡ್ತಿದ್ದೀವಿ. ಈಗ ಮೊನ್ನೆ ನನ್ನ ಫೈಟ್ ರಿಲೀಸ್ ಆಯಿತು, ಸಿನಿಮಾ ಚೆನ್ನಾಗಿ ನಡೀತಿದೆ, ಪ್ರೊಡ್ಯೂಸರ್ ತುಂಬ ಖುಷಿಯಾಗಿದ್ದಾರೆ. ಬಟ್ ಒಂದಿಷ್ಟು ಜನ ನೋಡ್ತಿದ್ದಾರೆ ಅಂದರೆ ಕಂಟೆಂಟ್, ಆಮೇಲೆ ಚಂದ್ರಣ್ಣನು ಹೇಳಿದ್ರು, ಆಮೇಲೆ ಸುರೇಶ್ ಅಣ್ಣ ಹರೀಶ್ ಅಣ್ಣನು ಹೇಳಿದ್ರು ಕಂಟೆಂಟ್ ತಗೊಂಬನಿ ಅಂತೇಳಿ. ಇವತ್ತು ನೆಲ್ಸನ್ ಅಂತ ಒಂದು ಕಂಟೆಂಟ್ ತಂದಿದ್ದೀವಿ, ಭಾಳಷ್ಟು ಒಂದು ಒಳ್ಳೆ ಕಂಟೆಂಟು. ಆ್ಯಂಡ್ ಅಫ್ಕೋರ್ಸ್ ಬ್ಯಾಡ್ ಮ್ಯಾನರ್ಸ್ ನೋಡಿದಾಗ ತುಂಬಾ ಖುಷಿ ಆಯಿತು.
ಅಭಿನ ನಾನು ಬೇರೆ ತರದೇ ನೋಡ್ತಿದ್ದೀನಿ. ಫಸ್ಟ್ ಅಮರ್ ಅಲ್ಲಿ ನೋಡಿದ್ದೆ ಬೇರೆ ತರ, ಬಟ್ ಇಲ್ಲಿ ನಾನು ಅವ್ರನ್ನ ನೋಡ್ತಿರೋದೆ ಬೇರೆ ತರ. ಸೊ ಒಂದಿಷ್ಟು ಕಂಟೆಂಟ್ ಮೂಲಕ ಎಲ್ಲರೂ ಬರ್ತಿದ್ದೀವಿ. ಸೊ ಖಂಡಿತ ಒಳ್ಳೆ ಕಂಟೆಂಟ್ಗಳು ಬರ್ತಿದೆ, ಜನ ಬಂದು ಆಶೀರ್ವಾದ ಮಾಡಬೇಕು, ಥಿಯೇಟರ್ ಬಂದು ನೋಡ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಅಂಡ್ ಗಿರೀಶ್ ಸರ್, ಎಪ್ಲೆಕ್ಸ್ ಗಿರೀಶ್ ಸರ್ ಅವರು ರೀಚ್ ಮಾಡ್ತಿದ್ದಾರೆ ಎಲ್ಲರೂ ನಮ್ಮನ್ನು, ನಮ್ಮ ಮಾಧ್ಯಮದ ಮೂಲಕ ತಮ್ಮ ಅವರು ಒಂದು ಒಂದು ಪ್ಲಾಟ್ಫಾರ್ಮ್ ಮೂಲಕ ಎಲ್ಲರೂ ರೀಚ್ ಮಾಡ್ತಿದ್ದಾರೆ. ಅಂಡ್ ಗಿರೀಶ್ ಸರ್ ಬಂದಿದ್ದಾರೆ, ಅಂಡ್ ಭಾಳಷ್ಟು ಜನ ಇಲ್ಲಿ ಬಂದಿದ್ದೀರಾ. ಸೊ ಎಲ್ರಿಗೂ ಧನ್ಯವಾದಗಳು ತಿಳಿಸ್ತಾ, ಅಂಡ್ ಎಲ್ರಿಗೂ ಒಳ್ಳೇದಾಗಲಿ. ಅಂಡ್ ನಮ್ಮ ಅಣ್ಣ ಓಣ ಚೆನ್ನಾಗಿ ಡೈಲಾಗ್ ಹೇಳಿದ ಅಣ್ಣ, ಥ್ಯಾಂಕ್ ಯು ಅಣ್ಣ. ಆ್ಯಂಡ್ ಬೇರೆ ಯಾರನ್ನ ಬಿಟ್ಟಿದ್ದೀನಾ? ಇಲ್ಲ ಅಲ್ಲ. ರಮೇಶ್ ಶೆಟ್ಟಿ ಸರ್, ಸರ್ ಧನ್ಯವಾದಗಳು. ಆ್ಯಂಡ್ ನಮ್ಮ ಚಂದ್ರಶೇಖರ್ ಸರು, ಆ್ಯಂಡ್ ಅಫ್ಕೋರ್ಸ್ ನಮ್ಮ ಮಹೇಶ್ ಸರ್, ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಾಜೆಕ್ಟ್ಸ್ ಆಲ್ಸೋ. ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು ಹೇಳ್ತಾ, ಇಲ್ಲಿ ಪ್ರತಿಯೊಂದು ಸಿನಿಮಾಗೂ ನನಗೆ ವೆಂಕಟೇಶ್ ಸರ್ ಸಪೋರ್ಟ್ ಮಾಡ್ತಾ, ಇವತ್ತು ಸುಧೀಂದ್ರ ವೆಂಕಟೇಶ್ ಸರ್ ನನ್ನ ಆಗಲಿ ನನ್ನ ತಂದೆ ಕಾಲದಿಂದ ನೀವೆಲ್ಲ ಸಪೋರ್ಟ್ ಮಾಡ್ತಾ ಬರ್ತಿದ್ದೀರಾ, ಇವತ್ತೆಲ್ಲ ಮಾಧ್ಯಮ ಮಿತ್ರರನ್ನು ಇಲ್ಲಿ ಒಂದುಗೂಡಿಸಿದ್ದೀರಾ. ಸೊ ಧನ್ಯವಾದಗಳು. ತಮ್ಮ ಎಲ್ಲ ಕೆಲಸಗಳು ಅದಾದಮೇಲೆ ನಿಮಗೆ ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು 216 ಕಾರ್ಯಕ್ರಮ ನಡೆದಿದೆ, 216 2016 ಆಗಲಿ, 216 ಆಗಲಿ, ಆಮೇಲೆ ನಿಮ್ಮ ಒಂದು ಈ ಒಂದು MM ಲೆಗಸಿ, ಈ ಒಂದು ಲೆಗಸಿಯಾಗಿ ಉಳಿಲಿ, ಮುಂದಿನ ಪೀಳಿಗೆಗಳು ಇದನ್ನು ನಡೆಸ್ಕೊಂಡು ಹೋಗಲಿ. ಕರ್ನಾಟಕ ರಾಜ್ಯ ಮಾತ್ರ ಸೀಮಿತ ಅಲ್ಲದೆ ಇಡೀ ಪ್ರಪಂಚದಲ್ಲಿ ಪ್ರಸಿದ್ಧಿಯಾಗಲಿ ಅಂತ ನಾನು ಭಗವಂತನಲ್ಲಿ ಬೇಡ್ಕೊತೀನಿ. ಸೊ ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ದೇವರು ಆಯಸ್ ಆರೋಗ್ಯ ಕೊಟ್ಟು 100 ವರ್ಷ ಕಾಪಾಡಲಿ ಅಂತ ಕೇಳ್ಕೊತೀನಿ. ಜೈ ಕರ್ನಾಟಕ. ಧನ್ಯವಾದಗಳು.